ಹಬ್ಬಗಳಂದ್ರೇ ಖುಷಿ. ಆ ಖುಷಿನ ಇನ್ನೂ ಹೆಚ್ಚು ಮಾಡೋದು ಹಬ್ಬಕ್ಕಾಗಿ ಮಾಡೋ ಅಡುಗೆ. ನಾವಿವತ್ತು ಗಣೇಶ ಚತುರ್ಥಿಗೆ ಸ್ಪೆಷಲ್ ಆಗಿ ಗಣೇಶನ್ಗೆ ಇಷ್ಟ ಆಗುವಂಥ ಕಡಲೆಕಾಳು ಉಸ್ಲಿ ಮಾಡೋದು ಹೇಗೆ ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಅದು ಎರಡು ವಿಧಾನದಲ್ಲಿ. ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಶರು ಮಾತಾಡ್ತಾ ಇರೋದು. ನಾನಿವತ್ತು ಕಡಲೆಕಾಳನ್ನ ರಾತ್ರಿನೇ ನೆನೆ ಹಾಕಿ ಇಟ್ಟಿದ್ದೆ ನೋಡಿ. ಈ ಥರ ಚೆನ್ನಾಗಿ ಒಂದ್ಸಲ ತೊಳೆದಿದ್ದೀನಿ. ತೊಳೆದ್ಬಿಟ್ಟು ರೆಡಿ ಮಾಡಿ ಇಟ್ಕೊಂಡಿರೋಂಥ ಕಡಲೆಕಾಳನ್ನ ಈಗ ಕುಕ್ಕರ್ಗೆ ಹಾಕ್ಬಿಟ್ಟು ಮಿನಿಮಮ್ 3-4 ವಿಷಲ್ ಹೋಗಿಸ್ಕೋಬೇಕು. ಇದಕ್ಕೆ ಸ್ವಲ್ಪ ಉಪ್ಪಕ್ಕೋಬೇಕು, ಹಾಗೆ ಸ್ವಲ್ಪ ಒಂದೆರಡು ಡ್ರಾಪಷ್ಟು ಎಣ್ಣೆ ಹಾಕ್ಕೊಂಡು ವಿಷಲ್ ಕ್ಲೋಸ್ ಮಾಡಿ ಮಿನಿಮಮ್ 3-4 ವಿಷಲ್ ಕೂಗಿಸ್ಕೊಳ್ಳೋಣ. ನೋಡಿ ಈಗ ವಿಷಲ್ ಕೂಗಿದೆ, ಕಾಳು ತುಂಬ ಚೆನ್ನಾಗಿ ಬೆಂದಿದೆಯಾ ಇಲ್ವಾ ಅಂತ ಒಂದ್ಸಲ ನೋಡ್ಕೊಳ್ಳೋಣ. ಒಂದು ಕಾಳು ಇಸ್ಕಿದ್ರೆ ನಿಮಗೆ ಗೊತ್ತಾಗ್ಬಿಡುತ್ತೆ ನೋಡಿ ಎಷ್ಟು ಮೆತ್ತಗೆ ಚೆನ್ನಾಗಾಗಿದೆ. ಇದೊಂದು ತಿಂತಾ ಇದ್ರೆ ಒಳ್ಳೆ ರುಚಿ ಅಂತ ಸಿಕ್ಕೇ ಸಿಗುತ್ತೆ. ನಾನು ಇವಾಗ ಎರಡು ರೀತಿನಲ್ಲಿ ಮಾಡ್ತಾ ಇರೋದ್ರಿಂದ ಮೊದಲು ಹಸಿಮೆಣಸಿನ್ಕಾಯಿದು ಹೇಗೆ ಮಾಡೋದು ಅನ್ನೋದನ್ನ ನೋಡ್ಕೊಳ್ಳೋಣ. ಮೆಣಸಿನ್ಕಾಯಿನೆಲ್ಲ ಚೆನ್ನಾಗಿ ಮುರಿದ್ಬಿಟ್ಟು ಮಿಕ್ಸಿಗೆ ಹಾಕ್ಕೊಳ್ಬೇಕು ಸ್ವಲ್ಪ ಪೇಸ್ಟ್ ಮಾಡ್ಕೊಳ್ಳೋದಕ್ಕೆ. ಇದಕ್ಕೆ ಶುಂಠಿ ಮತ್ತು ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ನಿಮ್ಗೆ ಇಷ್ಟ ಇದ್ರೆ ಹಾಕ್ಕೋಬೋದು, ಇಲ್ಲಾಂದರೆ ಬರೀ ಹಸಿಮೆಣಸಿನ್ಕಾಯಿನೇ ರುಬ್ಕೋಬೋದು. ಜೊತೆಗೆ ಸ್ವಲ್ಪ ಕಾಯಿ ತುರಿ ಹಾಕ್ಕೊಂಡು ನಾನು ರುಬ್ಕೊಂಡಿದ್ದೀನಿ. ಈಗ ಹೇಗೆ ಮಾಡೋದು ಅನ್ನೋದನ್ನು ನೋಡೋಣ. ಮೊದಲಿಗೆ ನಾನೊಂದು ಪ್ಯಾನ್ ತೊಗೊಂಡಿದ್ದೀನಿ, ಅದಕ್ಕೆ ಒಗ್ಗರಣೆಗೆ ಬೇಕಾದಷ್ಟು ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಜೀರಿಗೆ ಹಾಕ್ಕೊಳ್ಳೋಣ. ಕರಿಬೇವು ಹಾಕ್ಕೊಳ್ಳೋಣ. ಈಗ ರುಬ್ಬಿಟ್ಕೊಂಡಿರೋಂಥ ಪೇಸ್ಟ್ನ ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು. ಈಗ ಈ ಮಸಾಲೆಗೆ ಸ್ವಲ್ಪ ಅರಶಿನ ಪುಡಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಾನು ಎರಡು ಥರ ಕಡಲೆಕಾಳು ರೆಸಿಪಿ ತೋರಿಸ್ತಾ ಇರೋದ್ರಿಂದ ನಾವು ಕೂಗಿಸ್ಕೊಂಡಿರೋ ಕಡಲೆಕಾಳನ್ನೇ ಸ್ವಲ್ಪ ಸಪ್ರೇಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ, ಬೇರೆದಕ್ಕೆ ಸ್ವಲ್ಪ, ಓಕೆನಾ? ಸೊ ಇವಾಗ ಮಸಾಲೆ ರೆಡಿ ಆಗಿದೆ. ಇದಕ್ಕೆ ಬೇಯಿಸಿಟ್ಕೊಂಡಿರೋಂಥ ಕಡಲೆಕಾಳು ಸ್ವಲ್ಪ ಬೇಯಿಸಿರೋ ನೀರನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ತಿರುಗಿಸ್ಕೊಳ್ಳೋಣ. ನಾನು ರುಬ್ಕೊಳ್ಳೋದಕ್ಕೆ ಸ್ವಲ್ಪ ಕಾಯಿ ಹಾಕ್ಕೊಂಡಿರೋದ್ರಿಂದ ಮೇಲೇ ನಾನು ಕಾಯಿ ತುರಿನ ಹಾಕ್ಕೊಳ್ತಾ ಇದ್ದೀನಿ. ಈ ಥರ ಮೇಲೇ ಕಾಯಿ ತುರಿ ಹಾಕ್ಕೊಳ್ಳೋದ್ರಿಂದ ತಿನ್ನಬೇಕಾದ್ರೆ ಕಾಯಿ ಫ್ಲೇವರ್ ತುಂಬ ಚೆನ್ನಾಗಿ ಸಿಗುತ್ತೆ. ಹಾಗಾಗಿ ನಾನು ಮೇಲೆ ಕಡಲೆಕಾಳು ಮೇಲ್ಗಡೆನೆ ಕಾಯಿ ತುರಿನ ಉದುರಿಸ್ಕೊಳ್ತಾ ಇದ್ದೀನಿ. ನೋಡಿ ಇವಾಗ ಈ ಹಸಿಮೆಣಸಿನ್ಕಾಯಿ ಕಡಲೆಕಾಳು ರೆಡಿ ಆಗಿದೆ. ಸ್ವಲ್ಪ ಲೋ ಫ್ಲೇಮಲ್ಲಿ ಬಿಟ್ಬಿಟ್ರೆ ಕಡಲೆಕಾಳು ಉಸ್ಲಿ ರೆಡಿ ಆದಂಗೆ. ಈಗ ಒಣ ಮೆಣಸಿನ್ಕಾಯಿ ಅಥವಾ ಚಿಲ್ಲಿ ಪೌಡರಿಂದ ಕಡಲೆಕಾಳು ಉಸ್ಲಿ ಮಾಡೋದು ಹೇಗೆ ಅನ್ನೋದನ್ನು ತೋರಿಸ್ತೀನಿ. ಚಿಕ್ಕ ಬಾಂಡ್ಲಿ ತೊಗೊಂಡಿದ್ದೀನಿ, ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಬಿಸಿ ಆದಮೇಲೆ ಎಗೇನ್ ಸಾಸಿವೆ ಜೀರಿಗೆ ಹಾಕ್ಕೊಳ್ಳೋಣ. ಅದು ಚಟಪಟ ಆದಮೇಲೆ ಕರಿಬೇವು ಹಾಕ್ಕೊಳ್ಳೋಣ. ಹಾಗೆ ಒಂದೆರಡರಿಂದ ಮೂರು ಒಣ ಮೆಣಸಿನ್ಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ಅದು ಸ್ವಲ್ಪ ಫ್ರೈ ಆಗ್ತಿದ್ದಂಗೆ ಇದಕ್ಕೂ ಕೂಡ ನಾನು ಸ್ವಲ್ಪ ಅರಿಶಿಣದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಮೆಣಸಿನ ಪುಡಿ ಅಥವಾ ಚಿಲ್ಲಿ ಪೌಡರ್ ಯಾವುದಾದ್ರೂ ಓಕೆ ಹಾಕ್ಕೊಳ್ತಾ ಇದ್ದೀನಿ. ಈಗ ರೆಡಿಯಾಗಿರೋ ಇದಕ್ಕೆ ಬೇಯಿಸಿಟ್ಕೊಂಡಿರೋಂಥ ಕಡಲೆಕಾಳನ್ನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ತುರ್ದಿಟ್ಕೊಂಡಿರೋಂಥ ಕಾಯಿ ತುರಿ ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದು ಕೂಡ ಅಷ್ಟೇ, ನೀರೆಲ್ಲ ಡ್ರೈ ಆಗೋವರೆಗೂ ಚೆನ್ನಾಗಿ ಬೇಯಿಸ್ಕೋಬೇಕು.
ಅಂದರೆ ನೀರು ಡ್ರೈ ಆಗೋವರೆಗೂ ಅಷ್ಟೇ. ಯಾಕಂದರೆ ಕಡಲೆಕಾಳು ಆಲ್ರೆಡಿ ಬೆಂದಿದೆ, ಮೆತ್ತಗಾಗಿರೋದು ಕೂಡ ನಾನು ನಿಮಗೆ ತೋರಿಸ್ತಿದ್ದೀನಿ. ಹಾಗಾಗಿ ನೀರು ಡ್ರೈ ಆಗೋವರೆಗೂ ಬೇಯಿಸ್ಕೊಂಡ್ರೆ ಸಾಕು, ಒಂದು ಪ್ಲೇಟ್ ಮುಚ್ಚಿ. ಇಷ್ಟೇ ಸಿಂಪಲ್ ಫ್ರೆಂಡ್ಸ್, ಎರಡು ಥರನೂ ನಾನು ನಿಮಗೆ ಕಡಲೆಕಾಳು ಉಸ್ಲಿ ಮಾಡೋದು ತೋರಿಸಿದ್ದೀನಿ. ಇದೇ ವಿಧಾನದಲ್ಲಿ ನೀವು ನಿಮ್ಮ ಮನೇಲಿ ಕಡಲೆಕಾಳು ಉಸ್ಲಿನ ಗಣೇಶನಿಗೆ ಪ್ರಸಾದವಾಗಿ ಮಾಡಿ ಹಾಗೆ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸ್ಕೊಡಿ. ಇನ್ನು ಯಾರ್ಯಾರು ಶರು ಅಡುಗೆ ರೆಸಿಪಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.